ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಮಜ್ಜಿಗೆ, ಅದು ಕೂಡ ನಮ್ಮ ಅತ್ತಿ ಕೈಯಾಗ. ನಾವೆಲ್ಲ ಹೆಚ್ಚಾಗಿ ಮಿಕ್ಸಿ ಒಳಗೆ ಮಾಡ್ತೇವೆ ರೀ, ಬಟ್ ಅವ್ರ ಕೈಯಾಗಿನ ಅಡುಗೆಗಳು ಹೆಚ್ಚಾಗಿ ಕಲ್ಲೊಳಗೆ ಕುಟ್ಟಿ ಮಾಡ್ತಾರೋ. ಕಲ್ಲೊಳಗೆ ಕುಟ್ಟಿ ಮಾಡಿರುವಂಥ ಅಡುಗೆಗಳಂತೂ ಅಗದಿ ರುಚಿ ಇರ್ತೈತಿ. ಬರ್ರಿ, ಹಂಗಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು. ಮೊದಲಿಗೆ 5 ಹಸಿಮೆಣಸಿನ್ಕಾಯಿ ತೊಗೊಳತ್ರಿ, ಹಂಗೆ ಕಲ್ಲುಪ್ಪು, 1 ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದಿಟ್ಕೊಂಡತ್ರಿ, 1 ಚಮಚದಷ್ಟು ಜೀರಿಗೆ ತೊಗೊಂಡತ್ರಿ. ಅದಾದಮೇಲೆ 1 ಕಪ್ಪಷ್ಟು ಮೊಸರು ಬೇಕ್ರಿ, 1 ಇಂಚಷ್ಟು ಶುಂಠಿ ಬೇಕ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದಿಟ್ಕೊಳತ್ರಿ, ಹಂಗೆ 2 ಎಸಳು ಕರಿಬೇವು ತೊಗೊಂಡತ್ರಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಅದಾವು. ಈಗ ನೆಕ್ಸ್ಟು ಪಟಾಪಟ್ ಅಂತ ಹೇಳಿ ನಮ್ಮ ಅತ್ತಿ ಮಾಡಿ ತೋರಿಸೋದಷ್ಟೇ ಬಾಕಿ ಐತ್ರಿ. ಈಗ ನೋಡಿರಿ, ಮೊದಲಿಗೆ ಅವರು ಮಜ್ಜಿಗೆ ಮಾಡ್ಕೊಳತ್ತಾರು. 1 ಕಪ್ಪು ಮೊಸರಿಗೆ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಾರ್ರಿ. ಮಜ್ಜಿಗೆ ನಿಮ್ಗೆ ಇನ್ನೂ ನೀರು ಬೇಕಪ್ಪ ಅಂದ್ರೆ 5 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದ್ರೆ 3 ಅಥವಾ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೋದು ರೀ ಮಜ್ಜಿಗೆ ಮಾಡೋಕ್ಕೆ. ಇದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು. ಹೆಚ್ಚಾಗಿ ಹಳ್ಳಿ ಸೈಡ್ ಮಾಡ್ತಾರೆ ರೀ. ಈಗ ಸಾರು ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ ರೀ, ಅಂಥ ಟೈಮ್ನಾಗ ಮಾಡ್ತಾರೆ. ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಸಾಲೆ ಮಜ್ಜಿಗೆ ಥರ ಈ ಖಾರ ಮಜ್ಜಿಗೆ ಮಾಡಿಕೊಡ್ತಾರೆ. ಇಲ್ಲ ಅಂದ್ರೆ ಈ ಹೊಲಗಳಿಗೆಲ್ಲ ತೊಗೊಂಡು ಹೋಗ್ತಾರೆ ರೀ ಒಂದು ಕ್ಯಾನ್ ಒಳಗೆ ಈ ಥರ ಮಾಡಿಕೊಂಡು. ಸೊ ಇದು ಒಂದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ರೀ. ನೋಡ್ರಿ, ಈಗ ನೀರನ್ನು ಸೇರಿಸ್ಕೊಂಡಾರ ರೀ, 1 ಕಪ್ ಮೊಸರಿಗೆ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಕಡುಗೋಲಿಂದ ಚೆಂದಾಗೆ ನೊರಿ ಬರೋ ತನಕ ಮಜ್ಜಿಗೆ ಮಾಡ್ಕೊಳತ್ತಾರು. ಅದು ನೊರಿ ಬಂದ್ರನ ರುಚಿ ಅಂತ ಹೇಳ್ಬೋದು ರೀ ಮಜ್ಜಿಗೆ. ಕೆಲವೊಬ್ಬರೆಲ್ಲ ಮಜ್ಜಿಗೆನ ಮಿಕ್ಸಿ ಒಳಗೂ ಮಾಡ್ತಾರೆ ರೀ. ಮಜ್ಜಿಗೆ ಏನೇ ಆಗಲಿ ಕೈಯಿಂದ ಕಡ್ದು ಮಾಡಿದ್ರನ ಟೇಸ್ಟ್ ಅಂತ ಹೇಳ್ಬೋದು ರೀ. ಚೆಂದಾಗೆ ನೊರಿ ಬರಬೇಕು ರೀ, ಅಲ್ಲಿವರೆಗೂ ಮಜ್ಜಿಗೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂಥರ ಮೊಸರು ಮೊಸರು ಹತ್ತತ್ರಿ ಅದು. ಸೊ ಇಷ್ಟು ನೊರಿ ಬಂದ್ರೆ ಸಾಕು, ಪರ್ಫೆಕ್ಟಾಗಿ ಮಜ್ಜಿಗೆ ಆಗ್ಯಾವಂತ ಅನ್ನಂಗನ. ಮೊದಲೆಲ್ಲ ದೊಡ್ಡ ದೊಡ್ಡ ಕಡಗೋಲೆಲ್ಲ ಇಟ್ಕೊಂಡು ಮಜ್ಜಿಗೆ ಮಾಡ್ತಿದ್ರು. ನೀವು ನೋಡಿರ್ಬೋದು ಹಳ್ಳಿ ಕಡೆ ಈ ಬೆನ್ನಿ ತೆಗಿಬೇಕಾದ್ರೆ ದೊಡ್ಡ ಕಡಗೋಲು ಇಟ್ಕೊಂಡು ಬೆನ್ನಿ ತೆಗಿತಾರೆ. ಈಗ ಬರ್ತಾ ಬರ್ತಾ ಅವೆಲ್ಲ ಕಡಿಮೆ ಆಗತ್ತವ ರೀ. ಈಗ ನೋಡಿರಿ, ಇಷ್ಟಾಯಿತು, ಮಜ್ಜಿಗೆ ರೆಡಿ ಆಗ್ಯಾವು. ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳತ್ತಾರ ರೀ ಖಾರ ಮಜ್ಜಿಗೆಗೆ. ಈಗ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳತ್ತಾರ ರೀ. ನಿಮ್ಗೆ ಖಾರ ಮಜ್ಜಿಗೆ ಇನ್ನೂ ಖಾರವಾಗಿ ಬೇಕಪ್ಪ ಅಂದ್ರೆ ಇನ್ನೂ ಒಂದು 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಈಗ ಕಲ್ಲುಪ್ಪನ್ನು ಸೇರಿಸ್ಕೊಳತ್ತತ್ ರೀ. ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಖಾರ ಮಜ್ಜಿಗೆಗೆ. ಈಗ ಚೆನ್ನಾಗಿ ಅರ್ಕೋಬೇಕಾಕತ್ ರೀ ಹಸಿಮೆಣ್ಸಿನ್ಕಾಯಿ ಮತ್ತು ಕಲ್ಲುಪ್ಪನ್ನು. ಕಲ್ಲುಪ್ಪನ್ನು ಸೇರಿಸಿದ್ರೆ ಹಸಿಮೆಣ್ಸಿನ್ಕಾಯಿ ಬೇಗ ಸಣ್ಣ ಆಗ್ತೈತೆ ರೀ. ಸೊ ಹಾಗಾಗಿ ಚೆಂದಾಗೆ ಅರ್ಕೊಳತ್ತಾರು. ಹಸಿಮೆಣ್ಸಿನ್ಕಾಯಿ ಪೂರ್ತಿಯಾಗಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲರಿ, ಜಸ್ಟ್ ಅರ್ಧಂಬರ್ಧ ತರಿ ತರಿಯಾಗಿ ಕುಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರ ರೀ. ಜೀರಿಗೆನೂ ನಮ್ಮ ಡೈಜೆಷನ್ಗೆ ಭಾಳ ಚಲೋ ರೀ. ಈಗ 2 ಎಸಳಷ್ಟು ಕರಿಬೇವನ್ನು ಸೇರಿಸ್ಕೊಳತ್ತಾರ ರೀ. ಎಲ್ಲ ಇವೆಲ್ಲ ನಾವೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡತ್ತೇವಲ್ಲ ರೀ, ಎಲ್ಲ ಒಂದು ಔಷಧಿ ಗುಣಗಳನ್ನ ಹೊಂದ್ಯಾವ ಅಂತ ಹೇಳ್ಬೋದು ರೀ. ಜೀರಿಗೆನೂ ಅಷ್ಟೇ ಚೆಂದಾಗೆ ಕುಟ್ಕೋಬೇಕು ರೀ. ಈ ಏನು ಹಾಕತ್ತೇವಲ್ಲ ರೀ ಇಂಗ್ರೀಡಿಯೆಂಟ್ಸು, ಪೂರ್ತಿಯಾಗಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ, ತರಿ ತರಿಯಾಗಿ ಕುಟ್ಕೋಬೇಕು ರೀ. ನೋಡಿರಿ, ಈ ಥರ ಕಲ್ಲಾಗಿ ಚೆನ್ನಾಗಿ ಅರ್ಕೋಬೇಕು. ಈಗ ಶುಂಠಿ ಸೇರಿಸ್ಕೊಳತ್ತಾರ ರೀ, 1 ಇಂಚಷ್ಟು ಶುಂಠಿ. ನಿಮ್ಗೇನಾದರೂ ಎಸಿಡಿಟಿ ಪ್ರಾಬ್ಲಮ್ ಐತಪ್ಪ ಅಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಶುಂಠಿ ಸೇರಿಸೇವಲ್ಲ ರೀ, ಅದೊಂಥರ ಖರ್ಖಾರವಾಗಿ ಟೇಸ್ಟ್ ಕೊಡ್ತತಿ. ಈಗ ಚೆಂದಾಗೆ ಜಜ್ಕೊಂಡು ಆದಮೇಲೆ ನೆಕ್ಸ್ಟು 1 ಎಸಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳತ್ತತಿ. ಈಗ ಒಂದು ರೌಂಡ್ ಚೆಂದಾಗೆ ಜಜ್ಕೋಬೇಕಾಕತ್ ರೀ. ಹಳ್ಳಿ ಒಳಗೆ ನೋಡಿರಿ, ಹೆಚ್ಚಾಗಿ ಈಗಲೂ ಕೂಡ ಚಟ್ನಿಗಳನ್ನ ಕಲ್ಲಾಗ ಕುಟ್ ಮಾಡ್ತಾರೋ, ಅವ ಟೇಸ್ಟ್ ಅಂತ ಹೇಳ್ಬೋದು. ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ರೀ. ಮತ್ತು ಮಿಕ್ಸಿ ಒಳಗೆ ಏನು ಮಾಡ್ತೇವಲ್ಲ ರೀ ನಾವು ರುಬ್ಬಿ, ಅದು ನಮ್ಮ ಆರೋಗ್ಯಕ್ಕೆ ಚಲೋ ಅಲ್ಲ ಅಂತ ಹೇಳ್ತಾರೆ. ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರ್ಸತ್ತಾರ ರೀ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಜಜ್ಕೋಬೇಕು. ಚೆಂದಾಗೆ ಅರ್ಕೋಬೇಕಾಗ್ತದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು. ಮತ್ತು ಈ ಕಲ್ಲು ಬಗ್ಗೆ ಅಂತೂ ಭಾಳ ಜನ ಕೇಳ್ತಿರ್ತೀರಿ, ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ. ಇವು ಹೆಚ್ಚಾಗಿ ಉತ್ತರ ಕರ್ನಾಟಕ ಸೈಡು ಸಿಗ್ತಾವ ರೀ, ನಾನಂತೂ ಮೈಸೂರು ಸೈಡ್ ಅಂತೂ ನೋಡಿಲ್ಲ. ನೀವು ಉತ್ತರ ಕರ್ನಾಟಕದಾಗ ಎಲ್ಲೇ ಪ್ಯಾಟ್ಯಾಗ ಹೋದ್ರೂ ಇಟ್ಟ ಇಟ್ಟಿರ್ತಾರೆ ರೀ. ನಾನು ಬೆಳಗಾವದಾಗ ತೊಗೊಂಡಿದ್ದೀನಿ ಈ ಕಲ್ಲನ್ನು. ಸೊ ನಾ ಹೆಚ್ಚಾಗಿ ಕಲ್ಲನ್ನು ನೋಡಿದಾಗ ತುಂಬ ಜನ ಕೇಳ್ತಿರ್ತೀರಿ, ಹಾಗಾಗಿ ಹೇಳಿದ್ನಿ. ಈಗ ನೋಡಿರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಕುಟ್ಕೊಂಡಾದ್ಮೇಲೆ ಮಜ್ಜಿಗೆಗೆ ಸೇರಿಸ್ಕೊಳತ್ತತಿ. ಇಷ್ಟ ನೋಡಿರಿ ಖಾರ ಮಜ್ಜಿಗೆ, ಏನೂ ಜಾಸ್ತಿ ಕೆಲಸ ಇಲ್ಲ.
ಹಳೆಯ ಸಾಂಪ್ರದಾಯಿಕ ಅಡುಗೆ ಒಳಗೆ ಇದು ಕೂಡ ಒಂದು ಅಂತ ಹೇಳ್ಬೋದು, ಖಾರ ಮಜ್ಜಿಗೆ. ಸೊ ಚಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಫೈನಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ನಿಮ್ಮೆಲ್ರಿಗೂ ಇವತ್ತಿನ ಸರಳವಾದ ಅಡುಗೆ ಅಂತ ಹೇಳ್ಬೋದು, ಅದ್ರ ಜೊತೆಗೆ ಆರೋಗ್ಯಕ್ಕೂ ಚಲೋ, ಬಾಯಿಗೂ ರುಚಿ ರೀ ಅಂತ ಒಂದು ಸಿಂಪಲ್ ಆಗಿರುವಂಥ ಖಾರ ಮಜ್ಜಿಗೆನ ನಮ್ಮ ಅತ್ತಿ ಮಾಡಿ ತೋರಿಸಿದಾರೆ ನಿಮ್ಗೆ. ನೋಡಿದ್ರಲ್ರಿ ಖಾರ ಮಜ್ಜಿಗೆ ಹೆಂಗೆ ಮಾಡೋದತ್ತ? ಬ್ಯಾಸ್ಗೆ ಟೈಮ್ದಾಗ ಕುಡಿಯಾಕ ಅನ್ನದಾಗ ಎಲ್ಲಕ್ಕೂ ಚಲೋ ಇರ್ತೈತೆ ರೀ. ನಮ್ಮ ಹಳೆ ಕಾಲದಾಗ ರೀ ಈ ಥರ ಖಾರ ಮಜ್ಜಿಗೆ ಮಾಡ್ಕೊಂಡು ಒಂದು ಕ್ಯಾನ್ದಾಗ ಅದಕ್ಕೆ ತೊಗೊಂಡು ಹೋಗಿದ್ದು ರೀ, ಬಾಯಿಗೂ ರುಚಿ ಇರ್ತೈತಿ, ಆರೋಗ್ಯಕ್ಕೂ ತಂಪು ರೀ. ಇದೇ ರೀತಿ ಖಾರ ಮಜ್ಜಿಗೆ ನೀವು ಮಾಡ್ಕೊರಿ. ಇವತ್ತಿನ ಅಡುಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ರೀ. ಮತ್ತೆ ಸಿಗೊಂಡ್ರಿ, ಮತ್ತೊಂದು ಹೊಸ ಅಡುಗೆ ಜೋಡಿ ರೀ. ಅಲ್ಲಿವರೆಗೆ ಎಲ್ಲರೂ ಉಣ್ಣೋಗ್ರಿ, ನಗಿಸ್ಕೊತ ಇರ್ರಿ. ಮತ್ತೆ ಸಿಗೊಂಡ್ರಿ, ಶರಣ್ರಿ.